ಸ್ವಲ್ಪ ಚೆನ್ನಾಗಾಗಿದೆ ನಾವು ಇದನ್ನು ಲಾಸ್ಟ್ ಟೈಮ್ ಅಲ್ಲಿ ಹೋಯ್ತು ಚೆನ್ನಾಗಿದೆ ನಿಮ್ಮ ರೈತ ಜನ್ಯ ಇದರಿಂದ ನೀವು ಕಲ್ಸ್ಕೊಟ್ಟಿರುವಂತಹ ಮೆಡಿಸನ್ ಅಲ್ಲಿ ನಮಗೆ ನಿಮ್ಮ ಮೆಡಿಸನ್ ಕಿಂತಲೂ ನೀವು ಹೇಳ್ತಿರೋದು ಮತ್ತೆ ಕೆಲವು ಫೋನ್ ಅಲ್ಲಿ ಮಾತಾಡಿದಾಗ ಏನದ ಅನುಭವನ ಹೇಳ್ತಿದ್ರೆ ನೀವು ಇಲ್ಲೇ ನಿಂತು ಹೇಳದಂಗ ಹೇಳ್ತಿರ್ತೀರಿ ಅದರಿಂದಾಗಿ ನಮ್ಗೆ ತುಂಬಾ ಖುಷಿ ಆಗಿದೆ ಸ್ನೇಹಿತರೆ ಇವತ್ತು ಕಡೆ ನಿನ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಚಿಕ್ಕಮಂಗ್ಳೂರು ಜಿಲ್ಲೆ ಕಡೂರ್ ತಾಲೂಕಿನ ಕಾರ್ಯಕ್ರಮ ನೋಡಿದ್ರೆ ಎಲ್ಲ ರೈತ ಜನದಲ್ಲಿರುವಂಥ ಎಲ್ಲ ಕಾರ್ಯಕ್ರಮಕ್ಕೂ ಈ ಕಾರ್ಯಕ್ರಮವು ಸ್ವಲ್ಪ ವಿಶೇಷ ಮತ್ತು ವಿಭಿನ್ನತೆ ಇದೆ ಕಾರಣ ಏನಪ್ಪ ಅಂದರೆ ಹತ್ತತ್ರ ಧರ್ಮಸ್ಥಳದಿಂದ ಬರೀ ಹನ್ನೆರಡು ಕಿಲೋಮೀಟ್ರದಲ್ಲಿ ನಮ್ಮ ಸಾರು ಶುಂಠಿ ಮಾಡಿದ್ದಾರೆ ತುಂಬ ಮಳೆ ಮತ್ತು ಸೋನೆ ಹಿಡಿಯುತ್ತೆ ಅದಾದಮೇಲೆ ತುಂಬ ಬಿಸಿನೂ ಇರುತ್ತೆ ಇವತ್ತು ಶುಂಠಿ ಅವರು ನಾಟಿ ಮಾಡಿದ್ದಾರೆ ರೈತ ಜನ ಕೃಷಿ ಉತ್ಪನ್ನಗಳನ್ನ ಅವರು ಸಹ ಬಳಸ್ಕೊಂಡಿದ್ದಾರೆ ಟ್ರಾನ್ಸ್ಪೋರ್ಟ್ ಮುಖಂಡ ತರಿಸ್ಕೊಂಡಿತ್ತು ಬಳಸ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಪರಿಚಯ ಮತ್ತೆ ಇಲ್ಲಿರೋಂಥ ಪೊಸಿಷನ್ ಆದಂಥ ಬದಲಾವಣೆಗಳನ್ನ ಅವ್ರು ಹೇಳ್ತಾರೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅದಾದ್ಮೇಲೆ ಶುಂಠಿ ಯಾವ ಥರ ನೀವು ನಾಟಿ ಮಾಡ್ಕೊಂಡ್ರಿ ಏನು ಪ್ರಾಬ್ಲಮ್ ಆಯಿತು ಕೈ ಬಿಟ್ಟಿದ್ದೀವಿ ಶುಂಠಿ ಅಂದರೆ ಅದಾದಮೇಲೆ ಮೆಡಿಸಿನ್ ಟ್ರಾನ್ಸ್ಪೋರ್ಟ್ ಮುಖಾಂತರ ತರ್ಸ್ಕೊಂಡು ಅಪ್ಲೈ ಮಾಡ್ಕೊಂಡಿದ್ದಾರೆ ಏನು ಚೇಂಜಸ್ ಇದ್ದೀವಿ ಸರ್ ನಮ್ಮ ರೈತರಿಗೆ ಸರ್ ನಾನು ಈ ಶುಂಠಿ ಬಗ್ಗೆ ನಮ್ಮ ಹೆಸರು ಇಲಿಯಾಸ್ ಹೇಳಿ ಕಕ್ಕಿಂಜೆ ಚಾರ್ ಮಾಡಿ ಬೆಳ್ತಂಗಡಿ ತಾಲೂಕು ಇದೇನಂತ ಹೇಳಿದರೆ ನಮಗೆ ಈ ಶುಂಠಿ ಬಗ್ಗೆ ಅನುಭವ ಇರಲಿಲ್ಲ ಸಾಮಾನ್ಯವಾಗಿ ನಮಗೆ ನಮ್ಮ ಸ್ನೇಹಿತರೊಬ್ಬರು ಕಳಿಸಿದ್ರು ಇದು ಮಾಡಿಕೊಂಡು ನೋಡಬೇಕಾದ್ರೆ ಲಾಸ್ಟ್ ಟೈಮಲ್ಲೆಲ್ಲ ಹಾಕಿದ್ದು ಎಲ್ಲ ಕೊಳೆ ಬಂದು ಇದಾಯಿತು ಲಾಸ್ಟ್ ಕೈ ಬಿಡೋ ಪರಿಸ್ಥಿತಿಯಲ್ಲಿ ನಾವು ಏನೋ ಯೂಟ್ಯೂಬ್ ನೋಡ್ಕೊಂಡು ಇವರು ನಮ್ಮ ಮನೋರ ರೈತ ಜನ ರೈತ ಜನ ಮನೋರವ್ರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅದ್ರ ಬ ಏನು ಮೆಡಿಸಿನ್ ಇದೆ ಅದನ್ನು ಅವರು ನಮಗೆ ಕಳಿಸ್ಕೊಟ್ರು ಅದರ ನಂತರದಲ್ಲಿ ಎರಡು ಮೂರು ನಾಲ್ಕು ಸ್ಪ್ರೇ ಕೊಟ್ಟಿದ್ದೀವಿ ಮತ್ತು ಟ್ರೆಂಚಿಂಗ್ ಮಾಡಿದ್ದೀವಿ ಅದರ ನಂತರ ಇದೆಲ್ಲ ಕಂಪ್ಲೀಟ್ ಚೇಂಜಸ್ ಆಯಿತು ಮತ್ತು ಈ ಕೊಳೆ ಏನಿದೆ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಇದರ ನಂತರದಲ್ಲಿ ಈಗ ಚಲೋ ಬೆಳವಣಿಗೆ ಸ್ವಲ್ಪ ಚೆನ್ನಾಗಾಗಿದೆ ನಾವು ಇದನ್ನು ಲಾಸ್ಟ್ ಟೈಮಲ್ಲಿ ಇದು ಹೋಯಿತು ಇದನ್ನು ಇದು ನಿಲ್ಲಲ್ಲ ಇಲ್ಲಿ ಬಿಟ್ಟಿದ್ದೀವಿ ಅನ್ನೋ ಪರಿಸ್ಥಿತಿ ಬಂತಂದರೆ ಹೀಟ್ ಏರಿಯಾ ಹೇಳಿ ನಾವು ಅದನ್ನು ಇದು ಮಾಡಲಿಲ್ಲ ಜಾಸ್ತಿ ಅದಲ್ಲದೆ ಇತ್ತೀಚೆಗೆ ಯಾರೂ ಈ ಕಡೆ ಎಲ್ಲ ಹಾಕಿಲ್ಲ ನಮಗೆ ಸ್ವಲ್ಪ ಅನುಭವ ಕಮ್ಮಿ ಇತ್ತು ಅದರಿಂದಾಗಿ ಈಗ ಪರವಾಗಿಲ್ಲ ಈಗ ಸ್ವಲ್ಪ ನೋಡೋಕ್ಕಾದ್ರೂ ಸ್ವಲ್ಪ ಇದಿದೆ ಇನ್ನು ಮುಂದಕ್ಕೆ ಇನ್ನು ಮಾಡೋಕ್ಕೆ ಹೋಗಬೇಕಂತ ಒಂದು ಒಂದು ಇಂಟ್ರೆಸ್ಟು ಇದೆ ಇದು ಚೆನ್ನಾಗಾಗ್ಬೋದು ಅಂತ ನಮ್ಮ ಇದರಲ್ಲೇ ಒಂದು ಕಾಣ್ತಾ ಇದೆ ಅಂದರೆ ಈಗ ನೀವು ಮಣ್ಣು ಕಡಬೇಕು ಸರ್ ಈಗ ಬೇವಿನ ಹಿಂಡಿ ಎಲ್ಲ ಕೊಟ್ಟು ಮಣ್ಣು ಕೊಡಿ ಅದಾದ್ಮೇಲೆ ಈಗ ನೀವು ಇನ್ನೂ ಮತ್ತೊಂದು ಸಲ ಡ್ರಂಚ್ ಎರಡು ಸಲ ಡ್ರಂಚಿಂಗು ಒಂದ್ಸಲ ಸ್ಪ್ರೇ ಕೊಡಿ ಈಗ ಕೊಳೆ ರೋಗ ಅನ್ನೋದೇನು ಎಲ್ಲಿ ಸ್ಟಾಪ್ ಆಗಿದೆ ಇದಕ್ಕೆ ಇದಕ್ಕೊಂದ್ಸಲ ಮೆಡಿಸಿನ್ ಮಾಡ್ಕೊಳ್ಳಿ ಸರಿ ಸರ್ ಏನು ಹೇಳ್ತೀರಾ ಸರ್ ಬೇರೆ ರೈತರಿಗೆ ಯಾಕಂದ್ರೆ ಸರ್ ಚೆನ್ನಾಗಿದೆ ನಿಮ್ಮ ರೈತ ಜನ್ಯ ಇದರಿಂದ ನೀವು ಕಳ್ಸಿ ಮೆಡಿಸಿನ್ ಅಲ್ಲಿ ನಮಗೆ ನಿಮ್ಮ ಮೆಡಿಸಿನ್ಗಿಂತಲೂ ನೀವು ಹೇಳ್ತಿರೋದು ಮತ್ತೆ ಕೆಲವು ಫೋನಲ್ಲಿ ಮಾತಾಡಿದಾಗ ಏನು ಅದನ್ನು ಅನುಭವವನ್ನು ಹೇಳ್ತಿದ್ರಿ ನೀವು ಇಲ್ಲೇ ನಿಂತು ಹೇಳ್ದಂಗೆ ಹೇಳ್ತಿರ್ತೀರಿ ಅದರಿಂದಾಗಿ ನಮ್ಗೆ ತುಂಬ ಖುಷಿಯಾಗಿದೆ ಹೇಳ್ಬೋದು ತುಂಬ ಜನ ಹೇಳ್ತಾರೆ ಮಾಡ್ತಾರೆ ಬಿಡ್ಬೋದು ಅದೆಲ್ಲ ವಿಚಾರ ಅಲ್ಲ ಅದನ್ನು ಎಷ್ಟು ಒಂದು ಜವಾಬ್ದಾರಿತವಾಗಿ ನಾವು ಮಾಡುವಂಥದ್ದನ್ನು ನಾನು ತುಂಬ ಹೊರಗಡೆ ಎಲ್ಲ ಆ ಕಡೆ ಈ ಕಡೆ ಹೋಗಿ ನೋಡ್ತಾ ಇರ್ತೀವಿ ಸುಮ್ಮನೆ ಮಾಡ್ತಾರೆ ಒಂದು ಮೆಡಿಸಿನ್ಗೋಸ್ಕರ ಇರ್ತಾರೆ ಮತ್ತು ಸುಮ್ಮನೆ ಆಗ್ತಾರೆ ಅವರು ಏನಾದರೂ ಆ ಥರ ಅಲ್ಲ ಅದನ್ನು ಇಲ್ಲಿಗೆ ನಮ್ಮಲ್ಲಿಗೆ ಕಡೂರಿಂದ ಹೇಳ್ಬೇಕಾದ್ರೆ ನೂರು ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಇಷ್ಟು ಇಂಟ್ರೆಸ್ಟ್ ಆಗಿ ಬಂದು ನೋಡಬೇಕು ಸೌತ್ ಕೇಂದ್ರದಲ್ಲಿ ಈ ಥರ ಆಗಿದೆ ನಮ್ಗೆ ಅಂತಲೇ ಅವ್ರಿಗೆ ನೋಡಿದ ಮೇಲೂ ಸ್ವಲ್ಪ ಇದಾಯ್ತು ನಮಗೂ ಒಂದು ಆಶ್ಚರ್ಯ ಆಯಿತು ನಾವೇನು ಜಾಸ್ತಿ ಏನು ಮಾಡಿಲ್ಲ ಒಂದು ಸ್ವಲ್ಪ ಏನೋ ನೋಡೋಣ ಇಲ್ಲಿ ಆಗುತ್ತಾ ಅನ್ನೋದು ಮಾತ್ರ ಒಂದು ಮಾಡ್ಕೊಂಡಿರೋದು ಅಷ್ಟೇ ಬಿಟ್ಟರೆ ಇನ್ನು ಇನ್ನು ಮುಂದಕ್ಕೆ ಏನಾರು ಆಗ್ಬೋದು ಒಂದ್ ದೃಷ್ಟಿಯಲ್ಲಿ ನಾವು ಇದನ್ನು ಮಾಡಿರೋದು ಆದ್ರೂ ಅಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಬಂದವ್ರು ನೋಡುವಂಥದ್ದು ಏನು ಇಲ್ಲ ಅಂತ ಏನು ಮೆಡಿಸಿನ್ ದೊಡ್ಡ ಒಂದು ಇದರಿಂದ ತಗೊಂಡಿಲ್ಲ ಏನೊಂದು ಹದಿನೈದು ಈಗ ನಮ್ಮ ಅಲ್ಲಿಂದ ಒಂದು ಇಪ್ಪತ್ತು ಕುಂಟೆ ಆಗ್ಬೋದು ಒಂದು ಅರ್ಧ ಎಕರೆ ಹಾಕಿದೀವಿ ನೋಡೋಣ ಸರ್ ಮುಂದೆ ಚೆನ್ನಾಗ್ ಸರ್ ಅದು ನೀವೇನೀಗ ಏನಂದ್ರೆ ಬೆಳೆನ ಉಸಿರು ಉಸಿರು ನಿಲ್ಸ ಹೋಗೋದನ್ನ ನಿಲ್ಸ್ಕೊಂಡಿದಿರಾ ಇದಾದ್ಮೇಲೆ ನೆಕ್ಸ್ಟ್ ಅದಕ್ಕೆ ಮೆಡಿಸಿನ್ ಕೊಟ್ಟಾದ್ಮೇಲೆ ಈಗ ಗೊಬ್ಬರಗಳು ಕೊಡೋದ್ರ ಬಗ್ಗೆ ಇಂಡಿಗಳು ಕೊಟ್ಟು ಮಣ್ಣು ಕೊಟ್ಟೋದ್ ಯಾಕಂದ್ರೆ ಆಲ್ರೆಡಿ ನಿಮ್ದು ಒಂದು ಹದ್ನೈದು ಹದ್ನಾಲ್ಕು ಅವರೇಜ್ ಒಂದ್ ಹದ್ ಹದಿನಾಲ್ಕರಿಂದ ಹದ್ನಾರು ಮುರಿವರೆಗೂ ಬಂದಿದೆ ಈಗ ಇದನ್ನು ಒನ್ನೇ ಒಂದ್ರಲ್ಲಿ ಎರಡೆರಡು ಅಂದ್ರೆ ನಮಗೆ ಮಿನಿಮಮ್ ಮೇಲೆ ನಲವತ್ತರಿಂದ ಐವತ್ತು ಹೋಗ್ಬೋದು ಇನ್ನು ಮಗ್ಗೋಡಿದ ಮೇಲೆ ಅದರ ಮರಿ ಬಂದೇ ಬರ್ತದೆ ಆ ಭಾಗದಲ್ಲಿರೋಂಥ ಸ್ವಲ್ಪ ಪ್ರಾಬ್ಲಮ್ನೂ ಸಹ ರಿಕವರ್ ಮಾಡೋಣ ಮೋಸ್ಟ್ಲಿ ಅದು ತುಂಬ ತಗ್ಗಿರೋದನ್ನು ನೀರು ನಿಂತಿರೋದಂಥ ಪ್ರಾಬ್ಲಮ್ ಆಗಿದೆ ಅಷ್ಟೇ ಅದನ್ನು ರೀಕವರ್ ಮಾಡಿಕೊಡೋಣ ತುಂಬ ಅಂದರೆ ತುಂಬ ಶೀತದ ಪ್ರದೇಶನೂ ಹೌದು ಪ್ಲಸ್ ತುಂಬ ಬಿಸಿನೂ ಹೌದು ಈ ಥರದ ಪ್ರದೇಶದಲ್ಲಿ ಶುಂಠಿ ಮಾಡಿದ್ರೆ ಒಂದು ಹೊಸ ಇವಿನ ಕೈ ಹಾಕಿದ್ರೆ ನಿಮ್ಮಿಂದ ಈ ಭಾಗದಲ್ಲಿ ಈ ಒಂದು ಬೆಳೆಗಳು ನಾವು ಮಾಡ್ಬೋದು ಅಂತ ಬೇರೆ ರೈತರಿಗೆ ತಿಳಿಸ್ಕೊಟ್ಟಿರೋದು ತುಂಬ ಸಂತೋಷ ಇನ್ನೊಂದು ಟ್ರಾನ್ಸ್ಪೋರ್ಟ್ ಮುಖಾಂತರ ಪ್ರಾಡಕ್ಟ್ ಕೊಡಿಸ್ಕೊಟ್ಟಾಗ ಎಲ್ಲ ಜನ ಎಲ್ಲ ರೈತರಿಗೂ ಇದು ಬರುತ್ತಾ ಬರುತ್ತಾ ಅಂತಲೂ ಸ್ವಲ್ಪ ಜಸ ಇನ್ನೂ ಡೌಟಲ್ಲಿದ್ದೀರಾ ನಮ್ಮ ಸರ್ ಹೇಳಿದಂಗೆ ಇವತ್ತು ಅವರು ಪ್ರಾಡಕ್ಟ್ ತೊಗೊಂಡಿದ್ದಾರೆ ಅಪ್ಲೈ ಆಗಿದೆ ನಮ್ಮ ನಾನು ಹೇಳ್ದಂಗೆ ಪ್ರಾಡಕ್ಟ್ ಅಪ್ಲೈ ಮಾಡಿದ್ಮೇಲೆ ನಿಮ್ಮ ತೋಟ ಖಂಡಿತ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ವಿ ಖಂಡಿತವ್ ಅದು ಮಾಡಿದ್ವಿ ಸರ್ ಮುಂದಿನ ದಿನಗಳಲ್ಲಿ ಅದೇನಿದೋ ಅದೊಂದು ಜವಾಬ್ದಾರಿನ ಅಂತ ತಗೊಂಡು ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಆಯ್ತು ಸರ್ ತುಂಬ ತುಂಬ ಇದು ಮಾಡಿ ಸರ್ ನಮಗೆ ಏನಂತ ಹೇಳಿದ್ರೆ ಈ ಸೌತ್ ಕೇಂದ್ರದಲ್ಲಿ ಆಗುತ್ತೋ ಅನ್ನೋದು ಒಂದು ಒಂದು ಇದಿದೆ ಹಿಂದೆ ಎಲ್ಲ ಮಾಡಿದಾರಂತೆ ನಮಗೆ ಗೊತ್ತಿಲ್ಲ ಆದರೂ ಇದು ಆಗ್ಬೋದು ಒಂದು ನಮಗೆ ಒಂದು ಒಳ್ಳೆಯ ಒಂದು ಧೈರ್ಯ ಇದೆ ಖಂಡಿತ ಅದನ್ನು ಮತ್ತೆ ಇವರು ರೈತ ಜನ ಮನೋಹರವರು ಭಾಳ ಜವಾಬ್ದಾರಿಯುತವಾಗಿ ಇದನ್ನು ಏನು ಮೆಡಿಸಿನ್ ಇದೆ ಇದನ್ನೆಲ್ಲ ಅಂಥದ್ದನ್ನೆಲ್ಲ ಮಾಡ್ಕೊಡ್ತಾರೆ ಇಲ್ಲಿ ಯಾರೇ ಬೇಕಾರೆ ಏನೇ ಇದು ಮಾಡಿದ್ರು ಕೃಷಿ ಮಾಡುವಂಥವರಿಗೆ ಒಳ್ಳೆಯ ಒಂದು ಖಂಡಿತ ನಮಗೆ ಮಾಡಿದಾರೆ ಮಾಡಬಹುದು ಅನ್ನೋದೊಂದು ನಮಗೆ ಒಂದು ಭರವಸೆ ಇದೆ ರೋಗ ಅಲ್ಲಿಗೆ ನಿಂತಿದೆ ನಿಂತ ಅಲ್ಲಿಗೆ ನಿಂತರಿ ಆಗುತ್ತೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ದಿವಸ ಪ್ರೋಸೆಸ್ ಅದು ಮತ್ತೆ ಮರಿ ಆಗಿ ಬರೋದಕ್ಕೆ ಆಲ್ರೆಡಿ ನೀವು ಅಲ್ಲಿ ನೋಡಬಹುದು ಕೊಳೆ ರೋಗ ಆದ್ಮೇಲೆ ಮತ್ತೆ ಅದ್ರಲ್ಲಿ ಮರಿನೂ ಬಂದಿದೆ ಅದು ನೋಡಿ ಇಲ್ಲೂ ಆಗಿದೆ ಖಂಡಿತ ಮಾಡಿಸ್ಕೊಡ್ತೀವಿ ಸರ್ ತುಂಬಾ ಟ್ರಾನ್ಸ್ಪೋರ್ಟ್ ಇದ್ರಿಂದ ಏನೋ ಒಂದು ಯಾವುದೇ ಒಂದು ಇದು ಡೌಟ್ ತಿಳಿಯೋಂಗ್ ಯಾವುದೂ ಇಲ್ಲ ಯಾಕಂತ ಹೇಳಿದ್ರೆ ನೀವು ಟೈಮ್ ಟು ಟೈಮ್ ಕಳಿಸಿದಿರಿ ಅದರಿಂದಾಗಿ ನಮಗೆ ತುಂಬ ಸಂತೋಷ ಇದನ್ನು ಮಾಡ್ಕೊಂಡು ಸರಿ ಸರ್ ಓಕೆ ಥ್ಯಾಂಕ್ ಯು